ஹாய் எவ்ரிவன், எல்லாம் நீட் 2023 அப்டேட்க்கு நிமிகள ஸ்வாகத. ಒಂದು ನಿಮಗೆ ನೀಟ್ ಎಕ್ಸಾಮ್ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಗೈಡ್ಲೈನ್ಸ್ ಕೂಡ ಪ್ರಕಟಗೊಂಡಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪತ್ರಿಕೆ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಭಾಷೆ ಸೇರಿದಂತೆ ಒಟ್ಟು 13 ಭಾಷೆಗಳಲ್ಲಿ ನಿಮಗೆ ಲಭ್ಯವಾಗಿರ್ತದೆ ಪರೀಕ್ಷೆ. ಈ ಬಾರಿ 21 ಲಕ್ಷ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಪರೀಕ್ಷಾ ಬರೆಯುವ ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೂಡ ಹೊರಡಿಸಿದ್ದಾರೆ. ಅದರ ವಿಪರ್ಯಾಸ ಏನೆಂದರೆ, ಕೇವಲ 2000 ವಿದ್ಯಾರ್ಥಿಗಳು ಮಾತ್ರ ಕನ್ನಡದಲ್ಲಿ ಪರೀಕ್ಷೆ ಬರೆಯೋಕ್ಕೆ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡಿದ್ದಾರೆ. ಇದು ನಮಗೆ ವಿಪರ್ಯಾಸ. ನಂತರ ಮೇಯ್ನಾಗಿ ಮಾಹಿತಿ ನೋಡೋದಾದರೆ, ಇಲ್ಲಿ ಹೆಣ್ಣು ಮಕ್ಕಳು ಮೇಯ್ನಾಗಿ ಕಿವಿ, ಓಲೆ, ನೆಕ್ಲೆಸ್, ಉಂಗುರ ಸೇರಿದಂತೆ ಚಿನ್ನಾಭರಣಗಳನ್ನು ಯಾವುದೇ ಕಾರಣಕ್ಕೂ ಧರಿಸುವಂತಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವಿದ್ಯಾರ್ಥಿನಿಯರು ಕುರ್ತಾ ರೀತಿಯ ಉಡುಗೆಗಳನ್ನು ಕೂಡ, ಅಂದರೆ ಫುಲ್ ಕುರ್ತಾ ರೀತಿಯ ಉಡುಗೆಗಳನ್ನು ಕೂಡ ಧರಿಸೋಂಗಿಲ್ಲ. ಚಿನ್ನಾಭರಣ ಧರಿಸಿ ಬಂದರೂ ಕೂಡ ಅದನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಮುಂಜಾಗ್ರತೆ ಕ್ರಮವಾಗಿ ಧರಿಸದೆ ಬರುವುದು ಉತ್ತಮ ಅಂತೇಳಿ ನೋಟಿಫೈ ಮಾಡಿದರೆ. ಅದೇ ರೀತಿ ಕುರ್ತಾ ರೀತಿಯ ಫುಲ್ ಶರ್ಟ್ಗಳು ಹಾಕೊಳ್ಳೋಂಗಿಲ್ಲ. ಹೆಣ್ಣು ಮಕ್ಕಳು ಅದೇ ರೀತಿ ಚಿನ್ನ, ಕಿವಿ, ಓಲೆ, ನೆಕ್ಲೆಸ್, ಉಂಗುರ, ಬಂಗಾರ ಇವುಗಳನ್ನು ಕೂಡ ಧರಿಸುವಂತಿಲ್ಲ ಅಂತೇಳಿ ಸ್ಟ್ರಿಕ್ಟಾಗಿ ಮಾಹಿತಿ ಕೂಡ ಬಂದಿದೆ. ಅದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್.